We all know what Valentine's Day is. ನಮ್ಮೆಲ್ಲರಿಗೆ ಗೊತ್ತಿದೆ ವ್ಯಾಲೆಂಟೈನ್ಸ್ ದಿನ ಏನೆಂಬುದಾಗಿ. And especially us young people, we look for who is our best Valentine. ಮತ್ತು ನಾವು ನಮ್ಮ ಉತ್ತಮವಾದ ಪ್ರಿಯವಲ್ಲಂತ ಜನರು ಯಾರೆಂಬುದಾಗಿ ನಾವು ನೋಡ್ತೇವೆ. Which girl is our Valentine? ಯಾವ ಹುಡುಗಿ ಪ್ರೀತಿ ಉಳ್ಳ ಹುಡುಗಿ ಆಗಿದ್ದಾಳೆ ಎಂಬುದಾಗಿ. Which boy is our best Valentine? ಯಾವ ಹುಡುಗನು ದೊಡ್ಡ ವ್ಯಾಲೆಂಟೈನ್ ಎಂಬುದಾಗಿ ಇದ್ದಾನೆ ಎಂಬುದಾಗಿ. So who is your Valentine today? ಯಾರು ನಿಮ್ಮ ಪ್ರಿಯ ವ್ಯಾಲೆಂಟೈನ್ ಹುಡುಗಿ ಹುಡುಗನಾಗಿದ್ದಾನೆ? We're going to choose our Valentine tonight. ಈ ದಿನ ನಾವು ಅದನ್ನು ಆರಿಸಿಕೊಳ್ಳಿಕ್ಕಿದ್ದೇವೆ. Romans 8:13 and Romans 6:23 we read. ಮತ್ತು ರೋಮ 8:23 ನಾವು ಏನು ಓದ್ತೇವೆ? Everything of the flesh will die. ಶರೀರದ ಎಲ್ಲವೂ ಕೂಡ ಸಾಯುವಂತದಾಗಿದೆ. Everything of the flesh will die. ಶರೀರದ ಎಲ್ಲವೂ ಕೂಡ ಅದು ಸಾಯುವಂತದಾಗಿದೆ. Everything formed of the flesh and existing of the flesh will die. ಮತ್ತು ಶರೀರದ ಎಲ್ಲವೂ ಬರುವುದು ಹೋಗುವುದು ಎಲ್ಲವೂ ಕೂಡ ಅದು ನಾಶವಾಗಿದೆ. Because sin enters into flesh, takes over the flesh. ಯಾಕಂದ್ರೆ ಪಾಪವು ಶರೀರದ ಒಳಗೆ ಅದು ಪ್ರವೇಶಿಸಿ ಶರೀರವನ್ನು ಅಧೀನ ಮಾಡಿಕೊಳ್ಳುತ್ತೆ. Everyone living by the flesh will be tortured by sin. ಮತ್ತು ಶರೀರದ ಆಸೆಗಳ ಮೂಲಕವಾಗಿ ಜೀವಿಸುತ್ತಿರುವ ಪ್ರತಿಯೊಬ್ಬರು ಶರೀರದ ಆಸೆಗೆ ಹಿಂಸೆಗೊಳಗಾಗುತ್ತಾರೆ. Judges 16, Samson made that mistake. ಮತ್ತು ನ್ಯಾಯಾಧೀಶರು 16ನೇ ಅಧ್ಯಾಯದಲ್ಲಿ ಸಂಸೋನ ತಪ್ಪನ್ನು ಮಾಡಿದ. Oh, despite all the warnings, ಎಲ್ಲಾ ಒಂದು ಗದರಿಸುವಿಕೆಯನ್ನು ತಿರಸ್ಕರಿಸಿದ. From his parents, ಅವರ ಒಂದು ಪೋಷಕರ ಗದರಿಸುವಿಕೆ. Oh, despite all the warnings that he will lose the strength of God, ಅವನ ಜೀವನದಲ್ಲಿ ಎಲ್ಲಾ ಒಂದು ಎಚ್ಚರಿಕೆಗಳನ್ನು ಎಚ್ಚರವಾದ ಮಾತುಗಳನ್ನು ತಿರಸ್ಕಾರ ಮಾಡಿದ. He went after that beautiful girl, ಸುಂದರವಾದ ಹುಡುಗಿಯ ಹಿಂದೆನೇ ಆತನು ಹೋದ. All these beautiful girls are the problem. ಈ ಸುಂದರವಾದ ಹುಡುಗಿಯರೇ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದ್ದಾರೆ ಅಂದ್ಕೊಳ್ತಾರೆ. Oh, they take us and make us fall. ಅವರು ನಮ್ಮನ್ನ ಹಿಂದೆ ತೆಗೆದುಕೊಂಡು ಹೋಗ್ತಾರೆ, ನಮ್ಮನ್ನು ಕೆಳಗಡೆ ಬೀಳುವಂತೆ ಮಾಡ್ತಾರೆ. Just go and ask Adam. ಹೋಗಿ ನೀವು ಆದಾಮನನ್ನು ಕೇಳ್ರಿ. ಓ ಇವೆಂಟ್ ಈವ್ 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 ಅವನು ಆ ಅವಳೆ ಅವಳೆ ಅಂತ ಹಿಂದೆ ಹೋದ. ಅಂಡ್ ವಾಟ್ ಡಿಡ್ ಈವ್ ಗಿವ್ ಹಿಮ್? ಅವಳು ಏನು ಕೊಟ್ಟಳು? Gave him the apple and made him fall into sin. ಮತ್ತು ಆಪಲ್ ಅನ್ನು ಕೊಟ್ಟಳು, ಪಾಪದಲ್ಲಿ ಬೀಳುವಂತೆ ಮಾಡಿದಳು. Think it's the girls which bring us problem, sweetie. ಮತ್ತು ಹುಡುಗಿಯರು ಬಹಳಷ್ಟು ಸಮಸ್ಯೆ ಕಾಣಿಸ್ತಾ ಇದ್ರಲ್ಲ ಸ್ವೀಟಿ. I'm just joking. ನಾನು ಜೋಕ್ ಮಾಡ್ತಾ ಇದ್ದೇನೆ. ಓ ಬಟ್ ಸ್ಯಾಮ್ಸನ್ didn't see what he was going into. ಸಂಸೋನನಿಗೆ ಗೊತ್ತಾಗಲಿಲ್ಲ ಆತನು ಯಾವ ಮಾರ್ಗದಲ್ಲಿ ಯಾರು ಹಿಂದೆ ಹೋಗ್ತಾ ಇದ್ದಾರೆ. Because the driver was the devil. ಯಾಕಂದ್ರೆ ಅವರ ಒಂದು ಚಾಲಕನು ಸೈತಾನನಾಗಿದ್ದ. ಪ್ರಿಯರೇ, led him into sin. ಮತ್ತು ಅವನನ್ನ ಪಾಪದಲ್ಲಿ ನಡೆಸಿದ. He plucked away what God gave him. ದೇವರು ಆತನಿಗೆ ಏನು ಕೊಟ್ಟನೋ ಆ ಅಭಿಷೇಕವನ್ನು ತೆಗೆದು ಬಿಟ್ಟ. Took away the strength which was his greatest strength. ಅವನಲ್ಲಿರುವಂತ ಬಲವನ್ನ ಅವನು ತೆಗೆದುಬಿಟ್ಟ, ಸೈತಾನನ ತೆಗೆದುಬಿಟ್ಟ. And then he laughed at Samson. What are you going to do now, Samson? ಆದ್ಮೇಲೆ ಸೈತಾನ ನಗಾಡುವುದಕ್ಕೆ ಪ್ರಾರಂಭಿಸಿದೆ. ಏನ್ ಮಾಡ್ಲಿಕ್ಕಿದೆಯಾ ಸಂಸೋನನ ಎಂಬುದಾಗಿ. Where is your strength going to come from? ನಿನ್ನ ಬಲವು ಈಗ ಎಲ್ಲಿಂದ ಬರುವಂತದಾಗಿದೆ ಸಂಸೋನನೆ? Samson cried for one last time. ಸಂಸೋನನ ಕೊನೆಯದಾಗಿ ಒಂದು ಗಳಿಗೆಯಲ್ಲಿ ಆತನು ಕಣ್ಣೀರಿಟ್ಟು ಮೊರೆ ಇಟ್ಟ. ಪ್ರಿಯರೇ, ಓ ಲಾರ್ಡ್, ಐ ಆಮ್ ಸೋ ಸಾರಿ. ಓ ಕರ್ತನೆ, ದಯಮಾಡಿ ನನ್ನನ್ನು ಕ್ಷಮಿಸು. ಪ್ಲೀಸ್ ರಿಮೆಂಬರ್ ಮೀ ಒನ್ ಮೋರ್ ಟೈಮ್. ಒಂದೇ ಒಂದು ಸಾರಿ ನನ್ನನ್ನು ನೆನಪಿಸಿಕೋ. ಅಂಡ್ ಗಿವ್ ಮೀ ಬ್ಯಾಕ್ ಮೈ ಸ್ಟ್ರೆಂತ್. ನನ್ನ ಬಲವನ್ನು ನನಗೆ ಹಿಂತಿರುಗಿ ಕೊಡು. ಗಿವ್ ಮೀ ಬ್ಯಾಕ್ ದ ಸ್ಟ್ರೆಂತ್ ವಿಚ್ ಯು ಗೇವ್. ಹಿಂತಿರುಗಿ ನನ್ನ ಬಲವನ್ನು ಕೊಡು ಎಂಬುದಾಗಿ. We read that he gives us the strength to build our frame. ನಾವು ಓದುತ್ತೇವೆ ಸತ್ಯವೇದದಲ್ಲಿ ತಿರುಗಿ ಆತನು ಪುನಃ ಆ ಬಲವನ್ನು ಅನುಗ್ರಹಿಸಿದೆ ಎಂಬುದಾಗಿ. Jesus will be moved with compassion for you. ಯೇಸು ನಿಮಗಾಗಿ ಆತನು ಕರುಣೆಯಿಂದ ಚಲಿಸಲ್ಪಡುತ್ತಾನೆ. When you call to him, ನೀವು ಆತನಿಗೆ ಕೂಗುವಾಗ, ಮೊರೆ ಇಡುವಾಗ, saying Lord, ಹೇಳುವಾಗ, ಕರ್ತನೇ, I have made a big mistake. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. Please forgive me. ದಯಮಾಡಿ ನನ್ನನ್ನು ಕ್ಷಮಿಸು. Let me run to you, Jesus. ನಿನ್ನ ಬಳಿಗೆ ನಾನು ಓಡುವಂತೆ ಸಹಾಯ ಮಾಡುತ್ತೇನೆ. And you satisfy my needs. ಅಯ್ಯ, ನೀನು ನನ್ನ ಅವಶ್ಯಕತೆಗಳನ್ನು ತೃಪ್ತಿಪಡಿಸು. Lord, you give me strength in my life. ಅಯ್ಯ, ನೀನು ನನ್ನ ಜೀವಿತದಲ್ಲಿ ಬಲವನ್ನು ಕೊಡುವಾತನು. Build my life with honor. ಅಯ್ಯ, ನನ್ನ ಜೀವನವನ್ನು ಘನತೆಯಿಂದ ತುಂಬಿಸು. And pray with me right now. ಮತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿರಿ. Father, we've made mistakes by living in the flesh. ತಂದೆಯೇ, ನಾವು ದೇಹದ ದುರಭ್ಯಾಸಗಳಲ್ಲಿ ನಾವು ತಪ್ಪಿ ಹೋಗಿ ಜೀವಿಸಿಬಿಟ್ಟೆವಪ್ಪ. Please heal us, Lord. ದಯಮಾಡಿ ನಮ್ಮನ್ನು ಗುಣಪಡಿಸು. Heal us, Lord. ದಯಮಾಡಿ ನಮ್ಮನ್ನು ಸ್ವಸ್ಥಗೊಳಿಸು. Forgive us, for we have sinned in the flesh. ಕರ್ತನೇ, ದೇಹದಲ್ಲಿ ನಾವು ಪಾಪ ಮಾಡಿದ್ದೇವೆ, ದಯಮಾಡಿ ನಮ್ಮನ್ನು ಕ್ಷಮಿಸು. Even when you are warning us in the spirit. ನೀನು ಆತ್ಮದಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇದ್ದರೂ ಸಹ, we refuse to listen, Lord. ನಾವು ನಿನ್ನ ಮಾತನ್ನು ಕೇಳಿಸಿಕೊಳ್ಳಿಕ್ಕೆ ತಿರಸ್ಕಾರ ಮಾಡಿಬಿಟ್ಟು. We have wounded you again after you've suffered in the cross for us. ಶಿಲುಬೆಯಲ್ಲಿ ನಮಗೋಸ್ಕರ ನೀನು ಜಜ್ಜಲ್ಪಟ್ಟ ನಂತರವೂ ಸಹ ನಾವು ಮತ್ತೆ ನಿನ್ನನ್ನು ಗಾಯಪಡಿಸಿದೆವು ಸ್ವಾಮಿ. Please forgive us and remember your suffering on the cross. ದಯಮಾಡಿ ನಮ್ಮನ್ನು ಕ್ಷಮಿಸು ಸ್ವಾಮಿ, ನಮಗೋಸ್ಕರ ಕ್ಷಮೆ ಪಟ್ಟದನ್ನು ನೆನಪು ಮಾಡಿಕೋ ಅಯ್ಯ.
Remember the blood that you shed for us to set us free, Lord. ನಮ್ಮನ್ನ ಬಿಡುಗಡೆ ಮಾಡಿದಕ್ಕೋಸ್ಕರ ನೀನು ಕಲ್ವಾರಿ ರಕ್ತ ಸುರಿಸಿದ್ದನ್ನ ನೆನಪು ಮಾಡಿಕೋ. As your children right now commit to obey you in the spirit. ನಿನ್ನ ಮಕ್ಕಳು ಆತ್ಮದಲ್ಲಿ ವಿಧೇಯರಾಗಿರಲಿಕ್ಕೆ ತಮ್ಮನ್ನ ಒಪ್ಪಿಸಿಕೊಡುವಾಗ. Heal them of their wounds. ಅವರ ಗಾಯಗಳಿಂದ ಅವರನ್ನ ಗುಣಪಡಿಸು. Wipe away their mistakes. ಅವರ ಕಣ್ಣೀರೆಲ್ಲವನ್ನ ಒರೆಸಾಕು ತಪ್ಪನ್ನ ಒರೆಸು. Lord, cleanse them from their sin. ಅವರ ಪಾಪಗಳಿಂದ ಅವರನ್ನು ಶುದ್ಧೀಕರಿಸು ಸ್ವಾಮಿ. Give them a brand new life. ನೂತನವಾದ ಜೀವಿತವನ್ನು ಅನುಗ್ರಹಿಸು. Help us to obey the spirit. ಕರ್ತನೇ ಆತ್ಮಕ್ಕೆ ವಿಧೇಯರಾಗಿರಲಿಕ್ಕೆ ಸಹಾಯ ನೀಡು. All those who say I want to do better for Jesus. ಯೇಸುಗೋಸ್ಕರ ಉತ್ತಮವಾದ ಕಾರ್ಯವನ್ನು ಮಾಡಬೇಕೆಂದು ಹೇಳುವಂತವರೆಲ್ಲರಿಗೆ. Let your holy spirit fill them right now. ನಿನ್ನ ಪರಿಶುದ್ಧಾತ್ಮ ಈಗಲೇ ಅವರನ್ನು ತುಂಬಿಸಲಿ. And lead them in their studies. ಅವರನ್ನು ವಿದ್ಯಾಭ್ಯಾಸದಲ್ಲಿ ಮುನ್ನಡೆಸಲಿ. Let him teach them exactly what to study and how to focus. ಯಾವುದನ್ನು ಓದಬೇಕು, ಯಾವ ರೀತಿಯಲ್ಲಿ ಕೇಂದ್ರೀಕರಿಸಬೇಕು ಎಂಬುದನ್ನು ನೀನು ಹೇಳಿಕೊಡು ಸ್ವಾಮಿ. Give us great passion for our work, Lord. ಕರ್ತ ನಮ್ಮ ಉದ್ಯೋಗದ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಕೊಡು. Help us do our job with your direction passionately. ನಿನ್ನ ಮಾರ್ಗದರ್ಶನ ನೀಡಿ ನಾವು ಆ ಒಂದು ಬಯಕೆಯಿಂದ ಕೆಲಸ ಮಾಡಲಿಕ್ಕೆ ಆಗುವಂತೆ ನಮಗೆ ಸಹಾಯ ನೀಡಪ್ಪ. Let your children see success in all the things that they do. ನಮ್ಮ ಮಕ್ಕಳು ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ಅವರಿಗೆ ಜಯವನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. Give them the steps of victory in the business also, Lord. ಕರ್ತನೆ ವ್ಯಾಪಾರದಲ್ಲೂ ಸಹ ಜಯದ ಹಾದಿ ತುಳಿಲಿಕ್ಕೆ ಅವರಿಗೆ ಸಹಾಯ ನೀಡು. Increase them. ಅವರನ್ನು ಅಭಿವೃದ್ಧಿಗೊಳಿಸು. Build their house for them, Lord. ಅವರ ಮನೆಗಳನ್ನು ನೀನು ಕಟ್ಟಿಕೊಡು ಕರ್ತನೆ. Do miracles for them. ಅದ್ಭುತಗಳನ್ನು ಅವರಿಗೋಸ್ಕರ ಮಾಡು. And lead them victoriously in their spirit. Filled lives. ಕರ್ತನೆ ಆತ್ಮದ ತುಂಬಿಸಲ್ಪಟ್ಟಂತ ಜಯದ ಜೀವಿತವನ್ನ ಜೀವಿಸಲಿಕ್ಕಾಗುವಂತೆ ನೀನು ಅವರಿಗೆ ಸಹಾಯ. In Jesus' name. ಯೇಸುವಿನ ನಾಮದಲ್ಲಿ. Amen. Amen.